नमस्कार इदु स्वर्ण न्यूज नानु अनिल कुमार मोदलिगे हेडलाइंस ಕೊನೆಗೂ ಅಧಿಕಾರ ಬಿಟ್ಟುಕೊಟ್ರ ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕಾನೂನಿನ ಅಸ್ತ್ರ ಬಳಸಿ ಮಾಜಿ ಅಧ್ಯಕ್ಷರಿಗೆ ಮುಖಭಂಗ ಮಾಡಲು ಹೊರಟಿದ್ದಾರೆ ಜೆಡಿಎಸ್ ಸದಸ್ಯರು ಪ್ರಭಾರ ಅಧ್ಯಕ್ಷರಾಗಿ ಸಿ ಅಶೋಕ್ ನೇಮಕ ಸ್ವರ್ಣವಾಸಿಕೆ ಎಚ್ಚೆತ್ತ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ವಿವೇಕಾನಂದ ನಗರದ ಕಾಯಕಲ್ಪಕ್ಕೆ ನಾಂದಿ ಸಾಸಲು ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ಮರೀಚಿಕೆಯಾದ ಮೂಲಭೂತ ಸೌಕರ್ಯ ಗಬ್ಬೆದ್ದು ನಾರುತ್ತಿರುವ ಸೋಮೇಶ್ವರ ದೇವಾಲಯದ ಆವರಣ ಗ್ರಾಮಸ್ಥರಿಂದ ಮುಜರಾಯಿ ಇಲಾಖೆಗೆ ಹಿಡಿಶಾಪ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಜಾಲತಾಣದಲ್ಲಿ ಕನ್ನಡ ಸಾರಾಂಶ ನವೀನ ತಾಂತ್ರಿಕ ಯೋಜನೆಗಳ ಅನಾವರಣ ನಾಗಮಂಗಲದಲ್ಲಿ ನೂತನ ನ್ಯಾಯಾಲಯದ ಸಂಕೀರ್ಣ ಲೋಕಾರ್ಪಣೆ ಡಿ ಗ್ರೂಪ್ ನೌಕರರಿಂದ ಕಟ್ಟಡ ಉದ್ಘಾಟಿಸಿದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಶ್ರೀನಿವಾಸ್ ಓಕ್ ಕಟ್ಟಡದ ಸದ್ಬಳಕೆಗೆ ಸೂಚನೆ ಕಾಡಾನೆಗಳ ದಾಳಿಗೆ ಭತ್ತದ ಬೆಳೆ ಧ್ವಂಸ ಹಲಗೂರಿನ ದಬ್ಬಳ್ಳಿ ಗ್ರಾಮದಲ್ಲಿ ಘಟನೆ ಪರಿಹಾರಕ್ಕಾಗಿ ರೈತನ ಅಳಲು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಸ್ವಾಮಿರವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ಜೆಡಿಎಸ್ ಸದಸ್ಯರು ಈಗ ಕಾನೂನಿನ ಹಾದಿ ಹಿಡಿದಿದ್ದಾರೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಹಾಗೂ ಪಂಚಾಯತ್ ರಾಜ್ ಅಧಿನಿಯಮ 179 ರಂತೆ ಅಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳಿಗೆ ಸೀಮಿತವಾಗಿದ್ದು ಇದನ್ನು ಅಧಿಕಾರಿಗಳ ಮುಂದೆ ಪ್ರಸ್ತಾಪಿಸಿರುವ ಜೆಡಿಎಸ್ ಸದಸ್ಯರು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಿ ಅಶೋಕ್ ರವರನ್ನ ಜಿಲ್ಲಾ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಅಧ್ಯಕ್ಷರ ಕಚೇರಿಯಲ್ಲಿ ಕಿಕ್ಕಿರಿದು ತುಂಬಿದ್ದ ಮಾಧ್ಯಮದವರ ಮುಂದೆ ವಿಷಯ ಪ್ರಸ್ತಾಪಿಸಿದ ಅಶೋಕ್ ತಿದ್ದುಪಡಿ ಅಧಿನಿಯಮದ ಪ್ರಕಾರ ಅಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳು ಉಳಿದ ಅವಧಿಯಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಪ್ರಭಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬಹುದು ಅದರ ಅನ್ವಯ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪ್ರಭಾರ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದೇನೆ ಉಳಿದ 8 ತಿಂಗಳುಗಳ ಕಾಲ ಸದಸ್ಯರ ವಿಶ್ವಾಸ ಪಡೆದು ಸಾಮಾನ್ಯ ಸಭೆ ನಡೆಸಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ರಾಜ್ಯ ಸರ್ಕಾರ ಕಾನೂನಿಗೆ ತಿದ್ದುಪಡಿ ತಂದು ಏನು 5 ವರ್ಷದಿಂದ 30 ತಿಂಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿನ ಕಡಿತಗೊಳಿಸಿ ಅದು ನಮ್ಮ ಮಂಡ್ಯ ಜಿಲ್ಲಾ ಪಂಚಾಯತಿಲಿ 30 ತಿಂಗಳು ಮುಗಿದಿರೋದ್ರಿಂದ ನಾವೇನು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯಪಾಲರ ಅಧಿಸೂಚನೆ ಪ್ರಕಾರ ಇವತ್ತು ನಾವು ಅಧ್ಯಕ್ಷರನ್ನ ಕಚೇರಿಯಲ್ಲಿ ನಮ್ಮ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ನಾವು ಪ್ರಭಾರವಾಗಿ ಕೆಲಸ ಮುಂದಿನ ಚುನಾವಣೆಯಾಗವರೆಗೂ ಪ್ರಭಾರವಾಗಿ ಕೆಲಸ ಮಾಡಲು ಬಂದು ಇವತ್ತಿಂದ ಅಧಿಕಾರನ ವಹಿಸ್ಕೋತಾ ಇದ್ದೀವಿ ಮುಂದೆ ಚುನಾವಣೆ ಆಗೋ ಎಲ್ಲ ವಿಶ್ವಾಸದಿಂದ ಜಿಲ್ಲಾ ಅಭಿವೃದ್ಧಿ ಜಿಲ್ಲಾ ಪಂಚಾಯಿತಿ ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರೂ ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀವಿ ಸರ್ ನಂತರ ಜೆಡಿಎಸ್ ಸದಸ್ಯರು ಅಧ್ಯಕ್ಷರ ಸ್ಥಾನದಲ್ಲಿ ಅಶೋಕ್ ರವರನ್ನು ಕೂರಿಸಿ ಹೂಮಾಲೆ ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು ಈ ವೇಳೆ ಅಧ್ಯಕ್ಷರಾಗಿದ್ದ ನಾಗರತ್ನ ಸ್ವಾಮಿ ಹಾಗೂ ಅವರಿಗೆ ಬೆಂಬಲ ನೀಡಿದ್ದ ಯಾವೊಬ್ಬ ಸದಸ್ಯರು ಕಾರ್ಯಕ್ರಮದಲ್ಲಿ ಸುಳಿಯಲಿಲ್ಲ ನಂತರ ನಗರಕ್ಕೆ ಆಗಮಿಸಿದ ನಾಗರತ್ನ ಸ್ವಾಮಿರವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅತಿಕ್ರಮವಾಗಿ ನನ್ನ ಕಚೇರಿಗೆ ಹೋಗಿ ನಾನು ಇಲ್ಲದಿರುವ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನದಲ್ಲಿ ಕುಳಿತು ದರ್ಪ ಮೆರೆದವರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು ಎಂತ ಮೀಸಲಿಟ್ಟಿರುವಂತಹ ಕೊಠಡಿಗೆ ಅಧ್ಯಕ್ಷ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಆರ್ ಡಿ ಪಿ ಆರ್ ಇಂದನೂ ಕೂಡ ಯಾವುದೇ ಒಂದು ಆದೇಶ ಬಂದಿಲ್ಲ ಸಿಇಒರಿಂದನೂ ಕೂಡ ಯಾವುದೇ ಒಂದು ಆದೇಶ ಬಂದಿಲ್ಲ ಅತಿಕ್ರಮವಾಗಿ ಪ್ರವೇಶ ಮಾಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಒಂದು ಕುರ್ಚಿ ಮೇಲೆ ಆ ಸ್ಥಾನದ ಮೇಲೆ ಕುಂತು ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಇದಕ್ಕೆ ಕಾನೂನು ಕ್ರಮ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯ ಒಂದು ಸ್ಥಾನನ ಪ್ರಶ್ನೆ ಮಾಡುವಂಥದ್ದು ಜಿಲ್ಲಾಧಿಕಾರಿಗಳಿಗಿಲ್ಲ ಸರ್ ಇದೇನಿದ್ರು ಪ್ರಾದೇಶಿಕ ಕಮಿಷನರ್ಗಿದೆ ಸರ್ ಪ್ರಾದೇಶಿಕ ಕಮಿಷನರ್ಗಿದೆ ಜಿಲ್ಲಾಧಿಕಾರಿಗಳಿಗಿಲ್ಲ ಇತ್ತೀಚೆಗೆ ಸ್ವರ್ಣವಾಹಿನಿ ಮೂಲಕ ವಿವೇಕಾನಂದ ನಗರದ ದುಸ್ಥಿತಿಯನ್ನು ಸ್ವರ್ಣವಾಹಿನಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಶುಕ್ರವಾರ ಪ್ರಾಧಿಕಾರದ ಸದಸ್ಯರ ಸಭೆ ನಡೆಸಲಾಯಿತು ಶೀಘ್ರವಾಗಿ ವಿವೇಕಾನಂದ ನಗರದಲ್ಲಿ ಬೆಳೆದು ನಿಂತಿರುವ ಗಿಡಗಂಟೆಗಳನ್ನು ತೆರವುಗೊಳಿಸುವುದು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಇತ್ತೀಚೆಗೆ ಸ್ವರ್ಣವಾಹಿನಿ ವಿವೇಕಾನಂದ ನಗರದಲ್ಲಿ ಬೆಳೆದು ನಿಂತಿರುವ ಗಿಡಗಂಟೆಗಳು ಗುಂಡಿಗಳಾಗಿರುವ ರಸ್ತೆಗಳು ಕುಡಿಯುವ ನೀರು ಚರಂಡಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಸ್ವರ್ಣವಾಹಿನಿ ಕಾರ್ಯಕ್ರಮದಲ್ಲಿ ವಿವರವಾಗಿ ಬಿತ್ತರಿಸಿತ್ತು
ಓಡಾಡೋಕ್ಕಾಗಲ್ಲ. ವೀರಪ್ಪನ ಕಾಡೆ ಎಷ್ಟೋ ಬೇಕು, ಹಂಗಿದೆ ನಮ್ಮದು. ಎಷ್ಟು ಎಷ್ಟು ಚೆನ್ನಾಗಿದೆ, ವಿವೇಕಾನಂದ ನಗರ ಅಂತ ಹೆಸರಿಟ್ಟಿದ್ದೀವಿ, ಅದ್ರ ತಕ್ಕನಾಗಿ ಇಲ್ಲವೇ ಇಲ್ಲ. ಇವ್ರೇನು ಸ್ವಂತ ದುಡ್ಡಲ್ಲಿ ಮಾಡ್ತಾರ, ಎಂತೆಂಥ ಪ್ರೈವೇಟು ಇನ್ಸ್ಟಿಟ್ಯೂಷನ್ ಎಲ್ಲ ತಗೊಂಡವರೆಲ್ಲ ಎಷ್ಟು ಇಂಪ್ರೂವ್ ಮಾಡ್ಕೊಂಡಿರ್ತಾರೆ, ಇಲ್ಲಿ ಗೌರ್ಮೆಂಟಿಂದ ಮೂಡ ಅಂತ ನಮ್ಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಈ ವರದಿಯನ್ನು ಆಧರಿಸಿ ಮೂಡ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಪ್ರಾಧಿಕಾರದ ಸದಸ್ಯರ ಸಭೆ ಕರೆದಿದ್ದರು. ಸಭೆಯಲ್ಲಿ ಗಿಡಗಂಟೆಗಳನ್ನು ತೆರವುಗೊಳಿಸಲು ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಆರಂಭಿಸಲು ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಯಿತು. ಸಭೆಯ ನಂತರ ಮಾತನಾಡಿದ ಅಧ್ಯಕ್ಷ ಶ್ರೀನಿವಾಸ್, ಸ್ವರ್ಣವಾಹಿನಿ ಪ್ರಾಧಿಕಾರದ ಕಣ್ಣು ತೆರೆಸಿದ್ದು ಅದರ ವರದಿಯ ಆಧಾರದ ಮೇಲೆ ಈಗಾಗಲೇ ಗಿಡಗಂಟೆಗಳನ್ನು ತೆರವುಗೊಳಿಸುವ ಸಂಬಂಧ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಒಳಚರಂಡಿ ರಸ್ತೆ ನಿರ್ಮಾಣ, ಕುಡಿಯುವ ನೀರಿನ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ 16.48 ಕೋಟಿ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಶೀಘ್ರ ಕಾಮಗಾರಿ ಆರಂಭಿಸಲಾಗುವುದು ಎಂದರು. ಸ್ವರ್ಣ ಅದರಲ್ಲಿ ಹಲವಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ವಿ. ನೀವು ಆಗ್ಲೇ ನಾನು ಕಳೆದ ಬಾರಿನೇ ನಾವು ಹೇಳಿದ್ವಿ, ನೀನು ಕೆಲವೇ ಶೀಘ್ರದಲ್ಲೇ ಮಂಡ್ಯ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಿದಂಥ ವಿವೇಕಾನಂದ ಬಡಾವಣೆ, ಅದರಲ್ಲಿ ವಿಶೇಷವಾಗಿ 3ನೇ ವಾರ್ಡು ಇಲ್ಲಿ ತೋರ್ಸಿ ನೀವು ತಾಗಲೇ ನಮ್ಮ ಕಣ್ಣು ತೆರೆಸುವಂಥ ಕೆಲಸವನ್ನು ಕೂಡ ಸುವರ್ಣವಾಹಿನಿಯವರು ಮಾಡಿದ್ರಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಶೀಘ್ರದಲ್ಲೇ ಅದು ಏನು ಅಲ್ಲಿ ನೀವು ತೋರಿಸಿದಂಥ ಏನು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಗಿಡ ಗಂಟೆಗಳು, ಏನು ತುಂಬ ಜನಗಳು ಓಡಾಡಲಿಕ್ಕೂ ತೊಂದರೆ ಆಗ್ತಿರೋಂಥ ಸಂದರ್ಭದಲ್ಲಿ ಕೂಡಲೇ ಇವತ್ತು ನಿರ್ದೇಶನ ಕೊಟ್ಟಿದ್ದೇವೆ. ಏನು ಅದಕ್ಕೆ ಟೆಂಡರ್ ಕರೆದಂಥ ಪ್ರೋಸೆಸ್ ಮಾಡಿ ಕಂಪ್ಲೀಟ್ ಆಗಿದೆ. ಶೀಘ್ರದಲ್ಲಿ ಅದನ್ನ ಅವೆಲ್ಲ ಗಿಡ ಗಂಟುಗಳನ್ನೆಲ್ಲ ಕ್ಲಿಯರ್ ಮಾಡಿಸಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಇವತ್ತು ಕೆಲಸ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯನ್ನು ವಿಸ್ತಾರಗೊಳಿಸುವ ಸಂಬಂಧ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಅನುಮೋದನೆ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಹಳ ಮಹತ್ವಾಕಾಂಕ್ಷ ವಿಚಾರವಾದಂತ ರಿಂಗ್ ರೋಡ್ ವಿಚಾರವೂ ಕೂಡ ಇವತ್ತು ದೀರ್ಘವಾಗಿ ಪರಿಶೀಲಿಸಿದ್ದೇವೆ. ಅದನ್ನು ಕೂಡ ಆದಷ್ಟು ಶೀಘ್ರವಾಗಿ ಮಂಡ್ಯಗೆ ಒಂದು ಈ ಕೆಳದ, ಯಾಕೆಂದ್ರೆ ಬೈಪಾಸ್ ರೋಡ್ ಆಗ್ತಾ ಇದೆ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ನಾವೇನು ಅನುಮೋದನೆ ನೀಡ್ತಾ ಇದ್ವಿ ರಿಂಗ್ ರೋಡ್ ಮಾಡಬೇಕು ಅಂತ ಏನು ಬಹಳ ದಿನಗಳಿಂದ ಅಪೇಕ್ಷೆ ಪಟ್ಟಿದ್ರು ಮಂಡ್ಯ ನಗರದ ಜನತೆ. ಅದು ಶೀಘ್ರದಲ್ಲಿ ಆಗೋದಕ್ಕೆ ಗ್ರಾಂಟ್ ಅನ್ನು ತರುವಂತ ವಿಚಾರದಲ್ಲಿ ಶೀಘ್ರದಲ್ಲೇ ನಾವು ಕೈ ಕ್ರಮ ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಸಭೆಯಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಯಲು ಸೀಮೆಯ 2ನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದೇ ಹೆಸರು ಗಳಿಸಿರುವ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಸೋಮೇಶ್ವರ ದೇವಾಲಯಗಳಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ದೇವಸ್ಥಾನಕ್ಕೆ ಸಂಬಂಧಿಸಿದ ತಾಲೂಕು ಆಡಳಿತದ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಮೂಲಭೂತ ಸೌಕರ್ಯಕ್ಕಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೇವಾಲಯದ ಮುಖ್ಯದ್ವಾರ ಹಲವು ವರ್ಷಗಳಿಂದ ಶಿಥಿಲಗೊಂಡು ದರೆಗುರುಳುವ ಸ್ಥಿತಿಯಲ್ಲಿದ್ದರೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ತಮಗೆ ಸಂಬಂಧ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ದೇವಾಲಯದ ಮುಖ್ಯದ್ವಾರದ ಮುಂದೆ ಕಸದ ರಾಶಿ ಗಬ್ಬೆದ್ದು ನಾರುತ್ತಿದ್ದು ಹಾಗೂ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಶೌಚಾಲಯ ನಿರ್ಮಾಣವಾಗಿ 3 ವರ್ಷ ಕಳೆದರೂ ಶೌಚಾಲಯ ತೆರೆಯುವ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಸೋರದ್ರಲ್ಲದೆ ಮಳೆಗಾಲ ಬತ್ತು ಅಂದರೆ ಅದಕ್ಕೆ ಯಾರು ಏನು ಗಮನನ ತಗೊಂಡಿಲ್ಲ. ಕೇಳಕ್ ಹೋದ್ರೆ ನೀ ಕೇಳಕ್ ಯಾರು ಇದು ನಮ್ದು ಎಲ್ಲವ ಅಂತಾರೆ. ಯಾರು ತಲಸದಾರು ನಮ್ ನಿಮ್ ಗ್ರಾಮದ್ದೇನು ಇಲ್ಲ, ಏನಾರ ಒಂದು ಹಬ್ಬ ಹುಣ್ಣಿಮೆ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಮಾಡ್ಕೊಳ್ಳಿ ನೀವು, ನಮ್ ಇಷ್ಟ ಬಂದಾಗ ಮಾಡ್ಕೋತೀವಿ. ಅಭಿಷೇಕ ಮಾಡ್ಬೇಕು ಅಂದ್ರೆ ನಿಮ್ ಅಭಿಷೇಕ ಮಾಡಕ್ ಹೇಳಿದ್ದವ್ರು ಯಾರು ಅಂತ ಹಿಂಗ್ ಕೇಳ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಶಂಭುಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಕಜ್ಜಿ ತುರಿಕೆ ಮುಂತಾದ ಗಾಯಗಳು ಗುಣವಾಗುತ್ತವೆ ಎಂಬ ಪ್ರತೀತಿ ಇದೆ. ಆದರೆ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವ ಮಹಿಳಾ ಭಕ್ತರಿಗೆ ಬಟ್ಟ ಬದಲಾಯಿಸುವುದಕ್ಕೆ ಕೊಠಡಿ ಇಲ್ಲದೆ ಮುಜುಗರ ಪಡುವಂತಾಗಿದೆ. ಶೌಚಾಲಯ ಕಟ್ಟಿ 3 ವರ್ಷ ಆಗದೆ ಅಲ್ಲಿ ಹೆಣ್ಮಕ್ಳು ಶೌಚಾಲಯ ಹೋಗಕ್ಕೆ ವ್ಯವಸ್ಥೆನೇ ಇಲ್ಲ. ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿಲ್ಲ. ರಥೋತ್ಸವ ಎಲ್ಲ ಮುರಿದು ಎಲ್ಲ ಹಾಳಾಯ್ತಾ ಇದೆ. ಅದ್ರ ಬಗ್ಗೆ ಮಾಡಿಸ್ಬೇಕು ಅನ್ನೋ ಒಂದು ಇದು ಸುಧಾ ಏನು ಸುಧಾ ಕಾರ್ಯಕರ್ತ ವ್ಯಾಪ್ತಿಯಲ್ಲಿ ತಂದಿಲ್ಲ. ಆದಾಯ 100,000 ರೂಪಾಯಿ ಇದೆ. ಕೆಲಸ ಮಾತ್ರ ಅಧಿಕಾರಿಗಳು ಬರ್ತಾರೆ, ಪೂರ್ವಭಾವಿ ಸಭೆಯಲ್ಲಿ ಏನೋ ಮಾತಾಡ್ತಾರೆ, ಹೋಯ್ತಾರೆ. ಈ ಕುರಿತು ಗ್ರಾಮಸ್ಥರಾದ ಮಹದೇವ್ ಕಲ್ಯಾಣಿಯಲ್ಲಿ ಸ್ನಾನ ಮಾಡಲು ಮಹಿಳೆಯರು ಮುಜುಗರ ಪಡುವಂತಾಗಿದೆ ಎನ್ನುತ್ತಾರೆ. 5 ತಿಂಗಳಿಗೆ ಇವತ್ತು 25,46,000 ರೂಪಾಯಿ ಕಲೆಕ್ಷನ್ ಆಗಿರ್ತದೆ, ಬರೀ 5 ತಿಂಗಳ ಆದಾಯ. ಇಂತಹ ದೇವಾಲಯದಲ್ಲಿ ಕೋಟಿಗಟ್ಟಲೆ ದುಡ್ಡಿದ್ರು ಸಹ ಯಾವುದೇ
ಇದಕ್ಕೆ ಜಾಗ ಇದಕ್ಕೆ ಬಂದಿಲ್ಲ. ನೀವು ನೋಡಬಹುದು ಒಂದು ನೇಮ್ ಬೋರ್ಡ್ಗಳು ಸಹ ಇಲ್ಲ ಇಲ್ಲಿ ದೇವಾಲಯದಲ್ಲಿ. ನೇಮ್ ಬೋರ್ಡ್ಗಳು ಸಹ ಎಲ್ಲ ಕಿತ್ತೋಗಿರ್ತದೆ. ದೇವಾಲಯದ ಆದಾಯ ವರ್ಷಕ್ಕೆ 1/4 ಕೋಟಿ ಹೆಚ್ಚು ಇದ್ದರೂ ಕೂಡ ತಾಲೂಕು ಆಡಳಿತ ಮಾತ್ರ ಅಭಿವೃದ್ಧಿಯ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವುದು ಸರಿಯಲ್ಲ ಎಂದು ಮತ್ತೊಬ್ಬ ಗ್ರಾಮಸ್ಥರಾದ ಮಲ್ಲಿಕಾರ್ಜುನ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕಾರಣಿಗಳು ಬರ್ತಾರೆ, ನಮ್ಮ ಎಂ ಪಿ ಅವ್ರು ಬಂದರು ಇದೇನಾದ್ರು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ, ಗೆದ್ದ ಮೇಲೆ ಇತ್ತ ತಿರುಗಿ ನೋಡೋದಿಲ್ಲ. ಮಿನಿಸ್ಟರ್ಗಳು ಬರ್ತಾರೆ, ಎಲ್ಲರೂ ಇಲ್ಲಿ ಗೆದ್ದ ಮೇಲೆ ಈ ಕಡೆ ತಿರುಗಿ ನೋಡೋದಿಲ್ಲ. ಮಂಡ್ಯದ PES ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2019-20 ಸಾಲಿನಲ್ಲಿ ವಿದ್ಯಾರ್ಥಿಗಳು ಹಲವು ನವೀನ ತಾಂತ್ರಿಕ ಯೋಜನೆಗಳನ್ನು ಆವಿಷ್ಕರಿಸಿದ್ದು ಜನಸಾಮಾನ್ಯರಿಗೆ ಉಪಯುಕ್ತವಾಗಲೆಂದು ತಾಂತ್ರಿಕ ಯೋಜನೆಗಳ ಸಾರಾಂಶವನ್ನು ಕನ್ನಡ ಭಾಷೆಯಲ್ಲಿ ಕಾಲೇಜಿನ ಜಾಲತಾಣದಲ್ಲಿ ಪ್ರಕಟಿಸಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ HV ರವೀಂದ್ರ ಜಾಲತಾಣದ ಪ್ರಕಟಣೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಆಕರ್ಷಕವಾದ ಮತ್ತು ಉಪಯೋಗವಾಗುವಂತಹ ಯೋಜನೆಗಳನ್ನು ತಯಾರಿಸಿದ್ದು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವ ಸಲುವಾಗಿ ಕನ್ನಡದ ಸಾರಾಂಶವನ್ನು ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ ಎಂದು ತಿಳಿಸಿದರು. ಯಾಕೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಬಾರದು ಅಂದ್ಬಿಟ್ಟು ಎಲ್ಲಾ ಪ್ರಾಜೆಕ್ಟ್ಗಳು ಯಾವುದು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ 19-20 ಅದನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನ ಇವತ್ತು ವೆಬ್ಸೈಟ್ ಅಲ್ಲಿ ಹಾಕಿದೀವಿ. ಈ ನವೆಂಬರ್ ತಿಂಗಳು ನಾವು ಬರೀ ಕನ್ನಡದ ಬಗ್ಗೆ ಮಾತಾಡೋದಂತಲ್ಲ, ಒಂದು ಏನಾದರೂ ಒಂದು ಮಾಡೋದ ಅಂತ ಇನ್ಮೇಲೆ ನಮ್ಮ ಸಹೋದ್ಯೋಗಿಗಳೆಲ್ಲ ಸೇರಿ ಕನ್ನಡದಲ್ಲಿ ಏನೇನು ನಾವು ಏನೇನು ಮಾಡ್ತೀವಿ, ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದೆಲ್ಲನೂ, ಆದ್ರೂ ಆದಷ್ಟು ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಕನ್ನಡಕ್ಕೆ ನಾವು ಅನುವಾದಿಸಿ ನಮ್ಮ ವೆಬ್ಸೈಟ್ಗೆ ಹಾಕಿದ್ದೀವಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ದಿನೇಶ್ ಪ್ರಭು, ಡಾಕ್ಟರ್ ವಿನಯ್, ಡಾಕ್ಟರ್ ಪುನೀತ್ ಕುಮಾರ್, ಡಾಕ್ಟರ್ ಬ್ರಹ್ಮೇಶ್ ಹಾಗೂ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು. ನಾಗಮಂಗಲ ಪಟ್ಟಣದ TB ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ನ್ಯಾಯಾಲಯದ ಸಂಕೀರ್ಣವನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಅಭಯ್ ಶ್ರೀನಿವಾಸ್ ಓಕ್ರವರ ಆದೇಶದಂತೆ ತಾಲೂಕು ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಡಿ ದರ್ಜೆಯ ಗುಮಾಸ್ತರಾದ ಭಾಗ್ಯಮ್ಮ ಮತ್ತು ದೊಡ್ಡೇಗೌಡ ಅವರು ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಪಟ್ಟಣದ TB ಬಡಾವಣೆಯಲ್ಲಿ ನೂತನವಾಗಿ ಕಟ್ಟಲಾಗಿರುವ ನ್ಯಾಯಾಲಯದ ಸಂಕೀರ್ಣವನ್ನು ಉದ್ಘಾಟಿಸಿದ ನ್ಯಾಯಾಧೀಶರು ಮಾತನಾಡಿ, ಕರ್ನಾಟಕದ ನ್ಯಾಯಾಲಯಗಳನ್ನು ನೋಡಿದಾಗ ಇತರ ರಾಜ್ಯಗಳ ನ್ಯಾಯಾಲಯಗಳಿಗಿಂತ ಉತ್ತಮ ಸೌಕರ್ಯಗಳನ್ನು ಹೊಂದಿವೆ. ಅಲ್ಲದೆ ನಾಗಮಂಗಲದಲ್ಲಿ ಸೂಕ್ತ ಮೂಲಭೂತ ಸೌಕರ್ಯ ಒಳಗೊಂಡ ಕಟ್ಟಡ ಇಂದು ಲೋಕಾರ್ಪಣೆಯಾಗಿದ್ದು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ, ಜೊತೆಗೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ವಕೀಲರು ಮಾತ್ರ ಪ್ರಮುಖರಲ್ಲ, ಅವರೊಂದಿಗೆ ಅಲ್ಲಿ ಕೆಲಸ ಮಾಡುವ ಡಿ ದರ್ಜೆಯ ನೌಕರರು ಆಧಾರ ಸ್ತಂಭಗಳಾಗಿರುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ SP ವಸ್ತ್ರದ್ಮಠ್, ರಾಜೇಂದ್ರ ಬಾದಾಮಿಕರ್, ರಾಜಕುಮಾರ್, ಎಸ್ ಅಮೀನಾ ಭಾವಿ, ದೇವರೆಡ್ಡಿ, ದೇವರಾಜೇಗೌಡ, ಮಂಜುನಾಥ್ ಉಪಸ್ಥಿತರಿದ್ದರು. ನಂಜಮ್ಮ ಮೂಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್, ಕೃಷಿಕ್ ಲಯನ್ ಸಂಸ್ಥೆ, ಮಂಡ್ಯ ಶಿವಗಂಗಾ ಸಾಂಸ್ಕೃತಿಕ ಕಲಾಸಂಘ, ಗ್ರಾಮ ಪಂಚಾಯಿತಿ ಸಂತೆ ಕಸಲ್ಗೆರೆ ಇವರ ಸಹಯೋಗದಲ್ಲಿ ಕಣ್ಣಿನ ಪೊರೆ ತಪಾಸಣೆ ಮತ್ತು ಆಧುನಿಕ ಶಸ್ತ್ರಚಿಕಿತ್ಸೆ ಮೂಲಕ IOL ಲೆನ್ಸ್ ಅಳವಡಿಕೆ ಶಿಬಿರ ಹಾಗೂ ಮಾಸ್ಕ್ ವಿತರಣಾ ಸಮಾರಂಭ ಸಂತೆ ಕಸಲ್ಗೆರೆ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಆವರಣದಲ್ಲಿ ನಡೆಯಿತು. ಶಿಬಿರವನ್ನು ಲಯನ್ KT ಹನುಮಂತು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಣ್ಣಿನ ಪೊರೆ ಸಮಸ್ಯೆ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿದೆ, ಇದು ಕಾಯಿಲೆಯಲ್ಲ, ವಯಸ್ಸಿನ ಜೊತೆ ಬರುವ ಸ್ವಾಭಾವಿಕ ಕ್ರಿಯೆ, ಸೂಕ್ತ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಪೊರೆ ತೆಗೆಸಿದ್ದರೆ ಅಂಧತ್ವಕ್ಕೆ ಕಾರಣವಾಗುತ್ತದೆ ಎಂದರು. ಸಕ್ಕರೆ ಕಾಯಿಲೆ ಮತ್ತು BP ಇರ್ತಕ್ಕಂಥವರು ಪ್ರತಿ 6 ತಿಂಗಳಿಗೊಮ್ಮೆ ಕಣ್ಣನ್ನ ತಪಾಸಣೆ ಮಾಡಿಸುವಂತಹ ಕೆಲಸ ಬಂದಿತ್ತು. ಬೇರೆ ಅವೆರಡು ಇಲ್ಲದೆ ಇರ್ತಕ್ಕಂಥವ್ರು ಕೊನೆ ಪಕ್ಷ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಳ್ಳುವಂತ ಕೆಲಸ ಮಾಡಿದವರು. ಕಣ್ಣಿಗೆ ಬಹಳಷ್ಟು ಕಾಯಿಲೆಗಳಿದ್ದಾವೆ, ಸುಮಾರು ಈಗ ಕಣ್ಣಿನ ಪೊರೆ ಈಗ ಅತಿ ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಕಣ್ಣಿನ ಪೊರೆಗೆ ಮನುಷ್ಯನಿಗೆ ಬರ್ತಾ ಇರ್ತಕ್ಕಂಥದ್ದು. ಮೊದಲೆಲ್ಲ ನಮ್ಮ ಹಿಂದಿನ ಪೂರ್ವಕರ ಕಾಲದಲ್ಲಿ 65 ವರ್ಷ ಆದಮೇಲೆ ಕಣ್ಣಿನ ಪೊರೆ ಕಾಣಿಸ್ಕೊಳ್ತಾ ಇತ್ತು, ಈಗ 50 ವರ್ಷಕ್ಕೆ ಶುರುವಾಗಿದೆ. ನಂತರ ಗ್ರಾಮದ ಜನರಿಗೆ ಕಣ್ಣಿನ ಪೊರೆ ತಪಾಸಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಸವರಾಜು, ಚಂದ್ರು, ಗಂಗಾಧರ್, ರಾಜು, ಸಿದ್ದೇಗೌಡ, ಲಿಂಗರಾಜು, ಅರ್ಕೇಶ್, ತಿಮ್ಮಯ್ಯ, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಗ್ರಂಥಾಲಯದ ಸಭಾಂಗಣದ ಉದ್ಘಾಟನೆ ಹಾಗೂ ನಾಡಿನ ಖ್ಯಾತ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ರಚಿಸಿರುವ ಕೃತಿ ಕಲರವ ಪುಸ್ತಕ ಬಿಡುಗಡೆ ಸಮಾರಂಭ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ನಡೆಯಿತು. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಗ್ರಂಥಾಲಯ ಆವರಣವನ್ನು ಸಾಹಿತಿ ತೈಲೂರು ವೆಂಕಟಕೃಷ್ಣ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು ಸಾಮಾಜಿಕ ಜಾಲತಾಣಗಳ ಹಾವಳಿಯಿಂದ ಜನರಲ್ಲಿ ಪುಸ್ತಕ ಪ್ರೇಮ ಕಡಿಮೆಯಾಗುತ್ತಿದೆ ಈ ಕಾಲಘಟ್ಟದಲ್ಲಿ ಗ್ರಂಥಾಲಯ ತೆರೆದರೂ ಜನರು ಪುಸ್ತಕ ಕೊಂಡು ಓದುವುದು ಕಡಿಮೆಯಾಗುತ್ತಿದೆ ಎಂದರು ಕಾಂಪಿಟಿಟಿವ್ ಪರೀಕ್ಷೆಗಳ ಕೂತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೂತುಗಳು ಎಷ್ಟು ಬೇಕೋ ಅಷ್ಟು ಪುಸ್ತಕಗಳನ್ನು ಓದು ಇನ್ನು ಶಾಲೆಗಳಲ್ಲಿ ಓದುವಂತದ್ದು ಅಷ್ಟೇ ನಾನು ಮುಂದಕ್ಕೆ ಎಷ್ಟು ದುಡಿಮೆ ಮಾಡಬಹುದು ಎಷ್ಟು ಸಂಪಾದನೆ ಮಾಡಬಹುದು ಯಾವ ಪುಸ್ತಕ ಓದಿದ್ರೆ ಎಷ್ಟು ಸಂಪಾದನೆ ಆಗುತ್ತೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಪುಸ್ತಕಗಳನ್ನು ಓದಿದ್ರೆ ಇಷ್ಟು ಕೆಲಸ ಸಿಗುತ್ತೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಓದುವಂಥ ಪ್ರಕ್ರಿಯೆಯನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ದುಡಿಮೆಗೆ ತಕ್ಕಂತೆ ಓದು ಅನ್ನೋ ಮಟ್ಟಿಗೆ ಈಗ ನಾವು ಬಂದ್ಬಿಟ್ಟಿದ್ದೀವಿ ನಂತರ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿರವರ ಕೃತಿ ಕಲರವ ಪುಸ್ತಕ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣೇಗೌಡ ರವಿಕುಮಾರ್ ಚಾಮಲಾಪುರ ಅಂಜನಾ ಶ್ರೀಕಾಂತ್ ನವೀನ್ ಚಿಕ್ಕಮಂಡ್ಯ ಉಪಸ್ಥಿತರಿದ್ದರು ಕಾಡಾನೆಗಳ ದಾಳಿಯಿಂದ 100,000+ ಹೆಚ್ಚು ಮೌಲ್ಯದ ಭತ್ತದ ಫಸಲಿಗೆ ಹಾನಿಯಾಗಿರುವ ಘಟನೆ ಹಲಗೂರು ಸಮೀಪದ ದಬ್ಬಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ರೈತ ಪುಟ್ಟರಾಜೇಗೌಡ ತಮ್ಮ 3 ಎಕರೆ ಜಮೀನಿನಲ್ಲಿ ಭತ್ತದ ಬೇಸಾಯ ಮಾಡಿದ್ದರು ಶಿಂಷಾ ಅರಣ್ಯ ವಲಯದಿಂದ ಬಂದ 8 ಕಾಡಾನೆಗಳು ಭತ್ತದ ಫಸಲನ್ನು ತಿಂದು ತುಳಿದು ಹಾಳು ಮಾಡಿವೆ ಸಾಲ ಮಾಡಿ ಬೆಳೆದ ಬೆಳೆ ಇನ್ನು ಕೆಲವು ದಿನಗಳಲ್ಲಿ ಕೈ ಸೇರುತ್ತವೆ ಎನ್ನುವಷ್ಟರಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದ ಫಸಲು ನಾಶವಾಗಿದೆ ನಮ್ಮಂತಹ ಬಡ ರೈತರು ವ್ಯವಸಾಯ ಮಾಡುವುದೇ ಬಹಳ ಕಷ್ಟವಾಗಿದೆ ಎಂದು ರೈತ ಪುಟ್ಟರಾಜೇಗೌಡ ತಮ್ಮ ಅಳಲು ತೋಡಿಕೊಂಡರು ಪೂರ್ತಿ ಗದ್ದಲೆ ಮೇದು ನಾಟ್ ಮಾಡ್ಬಿಟ್ಟವೆ ಪೂರ್ತಿ ಒಡೆ ಬಂದಿರೋ ಗದ್ದೆ ಪೂರ್ತಿ ಮೇದು ನಾಶವಾಗ್ಬಿಟ್ಟದೆ ನಾನು ತುಂಬ ಬಡವ ನನ್ನ ಧಾರಣಿಗೆ ಅರಣ್ಯ ರೇಖರು ಕೈ ಮುಗಿಯಾಗತ್ತವನಿ ನನಗೆ ಪರಿಹಾರ ಕೊಡಬೇಕು ಅಂತ ನಾನು ನಮಸ್ತೆ ಮಾಡ್ಕೊಳ್ತೇನೆ ಸರ್ ನಾನು ತುಂಬ ಬಡವ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕೆಂದು ಅವರು ಒತ್ತಾಯಿಸಿದರು ತುಂಬ ಲಾಸ್ ಮಾಡಿಬಿಟ್ಟು ಸಹ ಬಂದು ಆನೆ ಲೂಟಿ ಮಾಡಿರೋದ್ರಿಂದ ಅವ್ರಿಗೆ ಬಹಳ ಕಷ್ಟ ಆಗ್ಬಿಟ್ಟದೆ ಸ್ಥಳಕ್ಕೆ ಹಲಗೂರು ಉಪವಲಯ ಅರಣ್ಯಾಧಿಕಾರಿ ನಂದೀಶ್ ಭೇಟಿ ನೀಡಿ ಪರಿಶೀಲಿಸಿದರು ಶಿಕ್ಷಕ ಪತ್ತಿನ ಸಹಕಾರ ಸಂಘದ ಸುಮಾರು 300+ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜೆವೈ ಮಂಜುನಾಥ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ನಡೆಸಿರುವ ಘಟನೆ ನಾಗಮಂಗಲದಲ್ಲಿ ನಡೆದಿದೆ ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟಿರುವ ಕಾರಣವನ್ನು ಕೇಳಿ ಸಿಜೆ ಕುಮಾರ್ ರುದ್ರೇಶ್ ರಮೇಶ್ ಸೋಮಶೇಖರ್ ಸೇರಿದಂತೆ ಕೆಲವರು ಚುನಾವಣಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಹೋದ ಸಮಯದಲ್ಲಿ ಮಂಜುನಾಥ್ ಬಿಟ್ಟು ಹೋಗಿರುವವರು ಕೇಳುತ್ತಾರೆ ಕೇಳುವುದಕ್ಕೆ ನೀವ್ಯಾರು ನೀವು ಸಂಘಕ್ಕೆ ಸದಸ್ಯರೇ ಅಲ್ಲ ಎನ್ನುತ್ತಿದ್ದಂತೆ ಕುಮಾರ್ ಅವರು ನಾನು ನಿಮ್ಮನ್ನು ಕೇಳುತ್ತಿಲ್ಲ ಅಧಿಕಾರಿಯನ್ನು ಕೇಳುತ್ತೇನೆ ಎಂದಾಗ 2 ಬಣಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಚುನಾವಣಾ ಕಚೇರಿ ಅಧಿಕಾರಿಗಳು ಗಲಾಟೆ ಮಾಡುವುದಿದ್ದರೆ ಹೊರಗೆ ಹೋಗಿ ಮಾಡಿಕೊಳ್ಳಿ ಎಂದು ಆಚೆ ಕಳುಹಿಸಿದ್ದಾರೆ ನಂತರ ಮಾತನಾಡಿದ ಕುಮಾರ್ ತಮ್ಮ ಕಡೆಯ ಕೆಲವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಲು 30+ ಶಿಕ್ಷಕರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಎಂದು ಆರೋಪಿಸಿದರು ಯಾಕೆ ನಿಮ್ಮ ಮತದಾರರ ಪಟ್ಟಿಯಿಂದ ತಂದಿದ್ದೀವಿ ಯಾಕೆ ಕೈಬಿಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಲಿಖಿತವಾಗಿ ಮಾಹಿತಿನ ಕೊಡ್ತಕ್ಕಂತ ಅವಕಾಶಗಳಿದೆ ಆದ್ರೆ ಈ ಶಿಕ್ಷಕರ ಪತ್ತಿನ ಸಂಘದಲ್ಲಿ ಏನು ನಾವು ಶಿಕ್ಷಕರ ಪರ ಶಿಕ್ಷಕರ ದೇವದೇಶ ಈಡೇರ್ತೀರಿ ಅಂತ ಹೇಳುವಂತಕ್ಕಂಥ ಭೂಪ್ರೆ ವಾಮಮಾವಿನ ಅನುಸರಿಸಿ ಆ ಒಂದು ಪ್ರಜಾಪ್ರಭುತ್ವದ ಒಂದು ತಗ್ಗೊಲೆ ಮಾಡಿದ್ದಾರೆ ಜೊತೆಗೆ ಎಲ್ಲಾ ಶಿಕ್ಷಕರಿಗೆ 300 ಜನನ ಹೆಸರನ್ನ ಕೈಬಿಟ್ಟಿದ್ದಾರೆ ಸಂಘದ ಕಾರ್ಯದರ್ಶಿ ಅನಿತಾ ಮಾತನಾಡಿ ಅವರ ಆರೋಪ ಸತ್ಯಕ್ಕೆ ದೂರವಾದ ವಿಷಯ ಏಕೆಂದರೆ ಸಹಕಾರಿ ಸಂಘಗಳ ನಿಯಮದ ಪ್ರಕಾರ 5 ವರ್ಷಗಳಲ್ಲಿ 3 ಸಾಮಾನ್ಯ ಸಭೆಗಳಿಗೆ ಕಡ್ಡಾಯವಾಗಿ ಹಾಜರಾಗಿರಬೇಕು ಮತ್ತು ಸಾಲ ಪಡೆದು ಅಥವಾ ತೀರುವಳಿ ಮಾಡಿ ವ್ಯವಹಾರ ನಡೆಸಿರಬೇಕು ಮತದಾರ ಪಟ್ಟಿಯಿಂದ ಕೈಬಿಟ್ಟಿರುವವರು ಸಂಘದಲ್ಲಿ ಯಾವುದೇ ವ್ಯವಹಾರ ನಡೆಸಿಲ್ಲ 300 ಜನರಲ್ಲಿ ಕೆಲವರು ಸಾಮಾನ್ಯ ಸಭೆಗೆ ಹಾಜರಾಗಿದ್ದರೆ ಕೆಲವರು ಸಂಘದಲ್ಲಿ ವ್ಯವಹಾರ ನಡೆಸಿಲ್ಲ ಆ ಕಾರಣಗಳಿಗಾಗಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡಲಾಗಿದೆ ಎಂದರು ಹಾಜರಾತಿ ಕಂಪಲ್ಸರಿ ವ್ಯವಹಾರನು ಕಂಪಲ್ಸರಿ ಅವೆರಡರಲ್ಲಿ ಯಾವ್ದಿಲ್ಲ ಅಂತಂದ್ರು ಅನರ್ಹನೇ ಅದು ಈ ಪ್ರಕಾರನೇ ಪಟ್ಟಿ ರೆಡಿ ಮಾಡಿರೋದು ಅರ್ಹ ಪಟ್ಟಿ ಅನರ್ಹ ಪಟ್ಟಿ ಅಂದ್ರೆ 301 ಜನರಿಗೆ 3 ಆಪ್ಷನ್ಸ್ ಅಲ್ಲಿ 2 ಆಪ್ಷನ್ಸ್ ಅಲ್ಲಿ ಇದಮ್ಮ ಅವರು ಅಟೆಂಡ್ ಆಗಿಲ್ಲ ಅನರ್ಹ ಏನಾಗಿದ್ದಾರೆ ಇಲ್ಲ ಹಾಜರಾತಿ ಇರಲ್ಲ ಇಲ್ಲ ವ್ಯವಹಾರ ಇರಲ್ಲ ನಾಗಮಂಗಲ ಪಟ್ಟಣದ ಬಿಆರ್ಸಿಯಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಿಂದ ಪ್ರೌಢಶಾಲೆಗಳ ಶಿಕ್ಷಕರಿಗೆ ಮಾನಸಿಕ ಆರೋಗ್ಯ ಮತ್ತು
ಒತ್ತಡ ನಿರ್ವಹಣೆ ತರಬೇತಿ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್, ಮನುಷ್ಯನಿಗೆ ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯವಾಗಿದೆ. ಯುವಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ದುಡಿಮೆಗಿಂತ ಅತಿಯಾದ ಆಸೆಗಳು ಜಾಸ್ತಿ ಇರೋದ್ರಿಂದ ಅದೊಂದು ಮುಖ್ಯವಾದ ಕಾರಣವಾಗಿ ಮಾನಸಿಕ ಕಾಯಿಲೆಯು ಕಾರಣ ಆಗ್ತಾ ಇದೆ. ಆಮೇಲೆ ತನಗೆ ಬೇಕು ಅಂದಿಂದ ಇಮಿಡಿಯೇಟ್ ಆಗಿ ಬೇಕು ಅಂತ ಆತ ಮನೆಯವರೆಲ್ಲ ಡಿಮ್ಯಾಂಡ್ ಮಾಡ್ತಾನೆ, ಯೋಚನೆ ಮಾಡಲ್ಲ, ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡಿಬಿಡ್ತಾನೆ. ತನಗಿದು ಒಂದು ಬೈಕ್ ಬೇಕು ಅಂತ ಹೇಳಿದೆ, ಅದನ್ನು ನನಗೆ ಇಮಿಡಿಯೇಟ್ ಬೇಕು, ನನಗೆ ಕೊಡ್ತಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ಏನೋ ಒಂದು ಸುಸೈಡ್ ಮಾಡ್ಕೊಳ್ಳೋದು, ಇಂಥ ಟೆಂಡೆನ್ಸಿಗಳು ಜಾಸ್ತಿ ಆಗ್ತದೆ ನಮ್ಮ ಯಂಗ್ ಜನರೇಷನ್ ಅಲ್ಲಿ. ನಂತರ ಕೀಟ ಶಾಸ್ತ್ರಜ್ಞೆ ಜಾನೆಟ್ ಮೆನಿಂಗ್ಜೈಟಿಸ್ ಮಾತನಾಡಿ, ಚಿಕನ್ ಗುನಿಯಾ ಮತ್ತು ಮಲೇರಿಯಾ ರೋಗಗಳ ಬಗ್ಗೆ ಶಿಕ್ಷಕರಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಲಾರ್ವಾ ಸಮೀಕ್ಷೆ, ಸೊಳ್ಳೆಗಳ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಲಾರ್ವಾ ಸಮೀಕ್ಷೆ ಕಾರ್ಯವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲಾ ಆರೋಗ್ಯ ಸಹಾಯಕರು ಮನೆ ಮನೆಗಳಿಗೆ ಭೇಟಿ ನೀಡಿ ಆ ದಿನ ಪಟ್ಟಣ ಪ್ರದೇಶದಲ್ಲಿ ಇರುವಂತ ಎಲ್ಲಾ ನೀರು ಶೇಖರಣಾ ಸಾಮಗ್ರಿಗಳನ್ನ ಅವರು ಗುರುತಿಸಿ ಅಲ್ಲಿ ಏನಾದರೂ ಸೊಳ್ಳೆ ಲಾರ್ವಾಗಳು ಇದ್ರೆ ಅದನ್ನ ಪತ್ತೆ ಹಚ್ಚಿ ಅದನ್ನ ಅಲ್ಲೇ ಅದನ್ನ ಖಾಲಿ ಮಾಡಿಸ್ತಾರೆ. ಜೊತೆಗೆ ಲಾರ್ವಾನಾಶಕ ದ್ರಾವಣವನ್ನ ಅದಕ್ಕೆ ಹಾಕ್ತಾರೆ. ಜೊತೆಗೆ ಮನೆ ಮನೆಗಳಿಗೆ ಡೆಂಗಿ ಚಿಕನ್ಗುನ್ಯ ನಿಯಂತ್ರಣದ ಬಗ್ಗೆ ಆರೋಗ್ಯ ಶಿಕ್ಷಣವನ್ನ ಹೆಚ್ಚಾಗಿ ನೀಡುತ್ತಾ ಬಂದಿದ್ದಾರೆ. ಡಾಕ್ಟರ್ ಶಶಾಂಕ್ ರವರು ಮಾನಸಿಕ ಆರೋಗ್ಯದ ಬಗ್ಗೆ ತರಬೇತಿ ನೀಡಿದರು. ತರಬೇತಿಯಲ್ಲಿ ಜಗದೀಶ್ ಕುಮಾರ್, ಸನತ್ ಕುಮಾರ್ ಪ್ರೌಢಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ನೇಮಿಸುವ ಸಂಬಂಧ ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಘಟಕದ ಸದಸ್ಯರ ಸಭೆ ನಡೆಯಿತು. ಸಭೆಯ ನಂತರ ಮಾತನಾಡಿದ ಸಂಘಟನೆಯ ಯುವ ಘಟಕದ ಅಧ್ಯಕ್ಷ ತೈಲೂರು ಆನಂದ್, ಸಮುದಾಯದ ಅಭಿವೃದ್ಧಿಗಾಗಿ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ಸರ್ಕಾರದಿಂದ ಜಿಲ್ಲೆಗೆ ಲಕ್ಷಾಂತರ ರೂಪಾಯಿ ಅನುದಾನ ಕೊಡಿಸಿದ್ದಾರೆ. ಇದರಿಂದಾಗಿ ಸಮುದಾಯ ಭವನ, ಶ್ಮಶಾನ ಅಭಿವೃದ್ಧಿ, ದೇವಸ್ಥಾನಗಳ ಜೀರ್ಣೋದ್ಧಾರ, ಅಂಗವಿಕಲರಿಗೆ ಆಶ್ರಯ ಮನೆಗಳು ದೊರೆತಿವೆ. ಜಿಲ್ಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾಗಿರುವುದರಿಂದ ಯುವ ನಾಯಕರೊಬ್ಬರ ಮುಂದಾಳತ್ವ ಬೇಕಾಗಿದೆ. ಹಾಗಾಗಿ ಸಮರ್ಥರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಲು ರಾಜ್ಯಾಧ್ಯಕ್ಷರಿಗೆ ಸೂಚಿಸಲಾಗುವುದು ಎಂದರು. ಮಂಡ್ಯ ಜಿಲ್ಲೆಯ ವಿಶ್ವಕರ್ಮ ಮಹಾಸಭಾ ಯುವ ಘಟಕ ಹಾಗೂ ಹಿರಿಯರ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಇರೋದರಿಂದ ಸಾಕಷ್ಟು ಅಭಿವೃದ್ಧಿಗಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಅವರು ಒತ್ತು ನೀಡಿರುವುದು ನಮಗೆಲ್ಲ ಸಂತೋಷವಾಗಿರ್ತಕ್ಕಂಥ ವಿಚಾರ. ಹಾಗೆ ಕೇರ್ಪೇಟೆ ಮತ್ತು ಮದ್ದೂರು ಈ ಭಾಗಗಳಲ್ಲಿ ಮತ್ತು ಮಳವಳ್ಳಿ ಭಾಗಗಳಲ್ಲಿ ಸಾಕಷ್ಟು ಸರ್ಕಾರದ ಅನುದಾನಗಳನ್ನು ಕೂಡ ಇವತ್ತಿನ ದಿವಸ ಸರ್ಕಾರದಿಂದ ಕೆ ಪಿ ನಂಜುಂಡಿ ವಿಶ್ವಕರ್ಮರ ಒಂದು ಸಹಕಾರದಿಂದ ನಮಗೆ ಸಿಗ್ತಾ ಇದೆ ಬಂಧುಗಳೇ. ಕೇರ್ಪೇಟೆ ಪಾಂಡುಪುರ ತಾಲೂಕಿನ ಕ್ಯಾತ್ನಳ್ಳಿ ಗ್ರಾಮಕ್ಕೆ 300,000, ಹಾಗೆ ನಮ್ಮ ಬೆಸಗರಹಳ್ಳಿ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಗೆ 300,000, ನಾರಾಯಣಗೌಡರು ಒಂದು ಅನುದಾನದಲ್ಲಿ 66,00,000 ನಮ್ಮ ವಿಶ್ವಕರ್ಮರ ಒಂದು ನಿರ್ದರ್ಶನಕ್ಕಾಗಿ ಮತ್ತು ಅವರ ಅಭಿವೃದ್ಧಿಗಾಗಿ ಮಾಡಿಕೊಟ್ಟಿದ್ದಾರೆ. ಸಭೆಯಲ್ಲಿ ಮಹೇಶ್, ಹೇಮಂತ್, ಕಾರ್ತಿಕ್, ನಾರಾಯಣ ಸ್ವಾಮಿ, ವೆಂಕಟೇಶ್, ರವಿ ಪ್ರಸಾದ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಕೊನೆಗೂ ಅಧಿಕಾರ ಬಿಟ್ಕೊಟ್ರ ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಕಾನೂನಿನ ಅಸ್ತ್ರ ಬಳಸಿ ಮಾಜಿ ಅಧ್ಯಕ್ಷರಿಗೆ ಮುಖಭಂಗ ಮಾಡಲು ಹೊರಟಿದ್ದಾರ ಜೆಡಿಎಸ್ ಸದಸ್ಯರು, ಪ್ರಭಾರ ಅಧ್ಯಕ್ಷರಾಗಿ ಸಿ ಅಶೋಕ್ ನೇಮಕ. ಸ್ವರ್ಣವಾಸಿಗೆ ಎಚ್ಚೆತ್ತ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ, ವಿವೇಕಾನಂದ ನಗರದ ಕಾಯಕಲ್ಪಕ್ಕೆ ನಾಂದಿ. ಸಾಸಲು ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ಮರೀಚಿಕೆಯಾದ ಮೂಲಭೂತ ಸೌಕರ್ಯ, ಗಬ್ಬೆದ್ದು ನಾರುತ್ತಿರುವ ಸೋಮೇಶ್ವರ ದೇವಾಲಯದ ಆವರಣ, ಗ್ರಾಮಸ್ಥರಿಂದ ಮುಜರಾಯಿ ಇಲಾಖೆಗೆ ಹಿಡಿಶಾಪ. ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಜಾಲತಾಣದಲ್ಲಿ ಕನ್ನಡ ಸಾರಾಂಶ, ನವೀನ ತಾಂತ್ರಿಕ ಯೋಜನೆಗಳ ಅನಾವರಣ. ನಾಗಮಂಗಲದಲ್ಲಿ ನೂತನ ನ್ಯಾಯಾಲಯದ ಸಂಕೀರ್ಣ ಲೋಕಾರ್ಪಣೆ, ಡಿ ಗ್ರೂಪ್ ನೌಕರರಿಂದ ಕಟ್ಟಡ ಉದ್ಘಾಟಿಸಿದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಶ್ರೀನಿವಾಸ್ ಓಕ್, ಕಟ್ಟಡದ ಸದ್ಬಳಕೆಗೆ ಸೂಚನೆ. ಕಾಡಾನೆಗಳ ದಾಳಿಗೆ ಭತ್ತದ ಬೆಳೆ ಧ್ವಂಸ, ಹಲಗೂರಿನ ದಬ್ಬಳ್ಳಿ ಗ್ರಾಮದಲ್ಲಿ ಘಟನೆ, ಪರಿಹಾರಕ್ಕಾಗಿ ರೈತನ ಅಳಲು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.